ನಾನು ಪಾಲ್ ಓವರ್ಟರ್. ನಾನು ಜಾನ್ಸ್ ಹಾಪ್ಕಿನ್ಸ್ ಯೂನಿವರ್ಸಿಟಿ ಆಫ್ ಸ್ಕೂಲ್ ಆಫ್ ಮೆಡಿಸಿನ್ಸ್, ಬಾಲ್ಟಿಮೋರ್ನ ಒಬ್ಬ ಸಾಂಕ್ರಾಮಿಕ ರೋಗ ಚಿಕಿತ್ಸಕ. ಒಂದು ಔಷಧ ಗಂಭೀರ ಕೋವಿಡ್-19ನಲ್ಲಿ ಡೆಕ್ಸಮೆಥಾಸೋನ್, ಅದು ಒಂದು ಓರಲ್ ಸ್ಟೆರಾಯ್ಡ್ ಆಗಿದೆ. ನೀವು ಆಸ್ಪತ್ರೆಯಲ್ಲಿದ್ದರೆ ಅದನ್ನು ಇಂಟ್ರಾವೀನಸ್ ರೂಪದಲ್ಲೂ ಬಳಸಬಹುದು. ಈ ಔಷಧ ಬಹಳ ಪ್ರಾಮುಖ್ಯವಾಗಿದೆ ಮತ್ತು ದೊಡ್ಡ ಟ್ರಯಲ್ಗಳಲ್ಲಿ, ರಿಕವರಿ ಟ್ರಯಲಲ್ಲಿ ಅಚ್ಚರಿ ಮೂಡಿಸುವಂತೆ ರೋಗಿಗಳಿಗೆ ಪ್ರಯೋಜನಕಾರಿ ಆಗಿದೆ. ವಿಶೇಷವಾಗಿ ಉಸಿರಾಟಕ್ಕಾಗಿ ಮೆಕ್ಯಾನಿಕಲ್ ವೆಂಟಿಲೇಷನ್ ಬೇಕಾದಾಗೆಲ್ಲ, ಪೂರಕ ಆಕ್ಸಿಜನ್ನ ಅಗತ್ಯವಿದ್ದಾಗ ಇದು ಮೃತ್ಯುದರವನ್ನು ಕಡಿಮೆ ಮಾಡಿರೋದು ಕಂಡುಬಂದಿದೆ. ಗಂಭೀರ ಕೋವಿಡ್-19 ರೋಗಿಗಳಿಗೆ ವಿಶ್ವದಾದ್ಯಂತ ಅನೇಕ ಆಸ್ಪತ್ರೆಗಳಲ್ಲಿ ಇದನ್ನು ಮಾನಕವಾಗಿ ಬಳಸಲಾಗಿದೆ. ಆದರೆ ಮುಖ್ಯ ವಿಚಾರ ಏನು ಅಂದರೆ, ಪ್ರಮುಖ ರಿಕವರಿ ಟ್ರಯಲ್ನಲ್ಲಿ ಯಾರಿಗೆ ಆಕ್ಸಿಜನ್ನ ಅಗತ್ಯ ಇರಲಿಲ್ಲೋ ಅವರಿಗೆ ಪರಿಣಾಮ ಉಲ್ಬಣವಾಗಿತ್ತು ಡೆಕ್ಸಾಮೆಥಾನ್ನ ಬಳಕೆಯಿಂದ. ಹಾಗಾಗಿ ಡೆಕ್ಸಾಮೆಥಾಸನನ್ನು ಮೊದಲೇ ಬಳಕೆ ಮಾಡೋದು ಒಂದು ಕೆಟ್ಟ ಸುದ್ದಿ.